Não se calhar. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿರ್ತೀರಾ? ಬಟ್ ಕೆಲವೊಂದು ವಿಚಾರದಲ್ಲಿ ನಾವೇನಾದರೂ ಅದ್ರ ಬಗ್ಗೆ ಒಂದು ಗಟ್ಟಿಯಾಗಿ ನಿರ್ಧಾರ ತಗೊಂಡಿಲ್ಲ ಅಂತ ಹೇಳಿದ್ರೆ ಯಾವುದು ಕೆಲಸ ಆಗಲ್ಲ. ಅಂದರೆ ಏನು ವಿಚಾರ ಆದರೂ ಆಗಿರಲಿ ಪರವಾಗಿಲ್ಲ, ಏನಿಲ್ಲ. ಬೆಳಗ್ಗೆ ಒಂದು ಪೇಪರ್ ನೋಡಿದ್ನ, ವಿಜಯವಾಣಿ ಪೇಪರು ಇವತ್ತಿಂದು. ಅದರಲ್ಲಿ ಒಂದು ಸಂಚಿಕೆ ನೋಡಿದೆ. ಸಂಚಿಕೆ ನೋಡಿದಾಗಿಂದ ನನಗೆ ಏನಪ್ಪ ಈ ಥರ ಈ ಥರ ಈ ಥರ ಅಂದ್ಕೊಂಡು ಮನಸ್ಸಾಗು ಅದ್ರ ಬಗ್ಗೆ ವ್ಯಕ್ತಪಡಿಸ್ಲೇಬೇಕು ಅಂದ್ಬಿಟ್ಟು ಆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡಿದೆ. ಯಾವತ್ತೇ ಆಗಲಿ ನಾನು ಇಷ್ಟು ಇದ್ರ ಇಷ್ಟು ತಲೆ ಕೆಡ್ಸ್ಕೊಂಡಿದ್ರೆ ಯಾವ್ದ್ರ ಬಗ್ಗೆ ಅಷ್ಟು. ಬಟ್ ನನಗೆ ಅಷ್ಟು ಏನಂತ ಹೇಳಿದ್ರೆ ನಾನು ಅಷ್ಟು ಪೇಪರ್ ವಿಚಾರದಲ್ಲಿ ಅಷ್ಟು ಕ್ಲೋಸ್ ಆಗ್ತಿರಲಿಲ್ಲ. ಬಟ್ ಬೇರೆ ಕೆಲಸ ನಮ್ದು ನಮ್ಮ ಕೆಲಸ ನಮ್ಮ ಬಿಸಿ ಆಗಿತ್ತಲ್ಲ ಆ ಥರ ಇದ್ದು. ಬಟ್ ಏನಂದರೆ ಇವತ್ತು ಈ ಪೇಪರ್ ನೋಡಿದಾಗ ಈ ಒಂದು ನಮ್ಮಂತಹ ಒಂದು ಯುವ ಪೀಳಿಗೆಗೆ ಏನು ಹೇಳಿ ನಮ್ಮಂತಹ ಒಂದು ಯುವ ಪೀಳಿಗೆಗೆ ಇದು ಮಾದರಿಯಾಗಿಲ್ಲ. ಇವಾಗ ಅಂದರೆ ಇವಾಗ ನಡೀತಿರುವ ಒಂದು ನಮ್ಮ ಒಂದು ಸರ್ಕಾರಿ ಅಂದರೆ ಏನು ಸರ್ಕಾರ ಕೆಲಸ ಬಿಡ್ತಿದ್ದಾರೋ ಆ ಒಂದು ವಿಚಾರವಾಗಿ ನಾನು ಹೇಳ್ತಿರೋದು. ಬೇಕಾದರೆ ಆ ಪೇಪರ್ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇವಾಗ ಇರೋದು ನೋಡಿ ಇಲ್ಲಿ ವಿಜಯವಾಣಿ ಪೇಪರ್ ಇದು. ಇಲ್ಲಿ ನೋಡಿ ಡೇಟು, ಡೇಟ್ ಕಾಣಿಸ್ತಿದ್ಯಾ? 2 ನವಂಬರ್ ನೋಡಿ ಫ್ರೆಂಡ್ಸ್. ಇದು ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ಹೆಡ್ಲೈನ್ ಪೇಪರಲ್ಲ ಅಂದರೆ ಫಸ್ಟು ಸ್ಟಾರ್ಟಿಂಗ್ ಪೇಪರಲ್ಲಿ ನೋಡಿ ಈ ಥರ ಹಾಕಿದ್ದಾರೆ. ಕಾಣಿಸ್ತಾ? ಇದು ಉಲ್ಟಾ ಕಾಣ್ತಿದೆ ನೋಡಿ ಇಲ್ಲಿ. ದುಡ್ಡಿದ್ದವರಿಗಷ್ಟೇ ಸರ್ಕಾರಿ ನೌಕರಿ. ಆಶ್ಚರ್ಯ ಆಯ್ತು ನಿಮಗೆ ಏನೇಳಿ ಆ ಥರ ಆಶ್ಚರ್ಯ ವ್ಯಕ್ತಪಡಿಸಿರೋದು ನೋಡಿ. ಒಂದು ವಿಚಾರ ಅಂದರೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ನಮ್ಮ ಒಂದು ಸರ್ಕಾರದಲ್ಲಿ ಒಂದು ಮನವಿ ಏನಂತ ಹೇಳಿದ್ರೆ ಇದು ತುಂಬ ಸರಿಯಾಗಿದೆ. ಅಂದರೆ ಈ ಥರ ಒಂದು ನಮ್ಮ ದಂಧೆ ಆಗಲಿ ಇದಾಗಲಿ ತುಂಬ ಸರಿಯಾಗಿದೆ. ಬಟ್ ಅದನ್ನು ಯಾರೂ ಏನೂ ಮಾಡೋಕ್ಕಾಗ್ತಿಲ್ಲ. ಏನಕ್ಕೆ ಆಗ್ತಿಲ್ಲಪ್ಪ ಅಂತ ಹೇಳಿದ್ರೆ ಒಂದು ಯುವ ಪೀಳಿಗೆ ಅಂದರೆ ನನಗೆ ಸರ್ಕಾರಿ ಕೆಲಸ ಬೇಕು ಬೇಕು ಅಂತ ಅಂದ್ಕೊಂಡು ಓದುವಂತಹ ವಿದ್ಯಾರ್ಥಿಗಳು ಏನೇಳಿ ಓದುವಂತಹ ವಿದ್ಯಾರ್ಥಿಗಳು ಆದಷ್ಟು ಅಷ್ಟು ಒಂದು ಏನಂತಾರೆ ಅದನ್ನು ಗಟ್ಟಿ ಮನಸ್ಸಿಂದ ಯಾವತ್ತೇ ಆಗಲಿ ಯಾವುದನ್ನೇ ಆಗಲಿ ಮಾಡಿಲ್ಲ ಸರ್ಕಾರ ವಿರುದ್ಧ. ನಾನು ಹೇಳ್ತಿರೋದು ಅಲ್ಲ ರೀ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ ಓದ್ ಬಂದಾನೆ ಆಯ್ತಾ. ನಾನು ಇದ್ದು ಆರ್ ಸಿ ಕಾಲೇಜು, ಅಲ್ಲಿ ಸೆಂಟ್ರಲ್ ಲೈಬ್ರರಿಯಲ್ಲಿ ನಾವು ನೋಡಬೇಕಾದ್ರೆ ನಾವು ಡಿಗ್ರಿ ಮಾಡಬೇಕಾದ್ರೆ ಅಲ್ಲಿ ತುಂಬ ಜನ ಇವಾಗಲೂ ಇರ್ತಾರೆ ಅನ್ಕೊಳ್ಳಿ. ತುಂಬ ಜನ ಅಂದರೆ ಎಷ್ಟೋ ದೂರ ಕಿಲೋಮೀಟರಿಂದ. ಫಾರ್ ಎಕ್ಸಾಂಪಲ್ಲು ರಾಯಚೂರು, ಬೀದರು, ಗುಲ್ಬರ್ಗ, ಹಾಸನ, ಹಾವೇರಿ ಎಷ್ಟೋ ದೂರದಿಂದ ಬಂದಿರ್ತಾರೆ ಗೈಸ್. ಒಂದು ತೂಟಕ್ಕೂ ಈ ಕಡೆ ಬಂದು ನಮ್ಮ ಬೆಂಗ್ಳೂರಿಗೆ ಬಂದು ಒಂದು ತೂಟಕ್ಕೂ ಏನಕ್ಕೆ ಒಂದು ತೂಟಕ್ಕೂ ಪರದಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಅವರು ಅಂದರೆ ಅವ್ರಿಗಿರೋ ಟ್ಯಾಲೆಂಟ್ ಯಾರಿಗೂ ಇರಲ್ಲ. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ ಹಿಸ್ಟ್ರಿ ಇಲ್ಲ ಅಂದರೆ ಹಿಸ್ಟ್ರಿ ಆಗಲಿ ಆಪ್ಟಿಟ್ಯೂಡ್ ಆಗಲಿ ಅಥವಾ ಏನು ಸೈನ್ಸ್ ಆಗಲಿ ಏನಾನ ನೀವು ಎಂಥ ಕ್ವಶನ್ ಪೇಪರ್ ಕೊಟ್ಟರು ಅವ್ರು ಸಾಲ್ವ್ ಮಾಡೋಕೆ ರೆಡಿ ಇರ್ತಾರೆ. ಏನೇಳಿ ಸಾಲ್ವ್ ಮಾಡೋಕೆ ರೆಡಿ ಇರ್ತಾರೆ. ಏನಂದರೆ ಅವ್ರು ಮೂರು ತೂಟ ದಿನಕ್ಕೆ ತಿಂತಾರೋ ಬಿಡ್ತಾರೋ, ನೈಟು ನಿದ್ದೆ ಮಾಡ್ತಾರೋ ಬಿಡ್ತಾರೋ ಏನಕ್ಕೆ ಹೇಳಿ? ಆ ಒಂದು ಕನಸುಗಳನ್ನ ಹೊತ್ಕೊಂಡು ಬಂದು ಇಲ್ಲಪ್ಪ ನಾನು ಸರ್ಕಾರಿ ಕೆಲಸ ಬಿಡಿಸ್ಕೋಬೇಕು, ಸರ್ಕಾರಿ ಕೆಲಸ ಮಾಡಿಸ್ಕೋಬೇಕು ಅಂತ ಇರ್ತಾರೆ. ಮನೆ ಕಡೆ ಯಾವುದೇ ರೀತಿ ಒಂದು ಫಿನಾನ್ಷಿಯಲ್ ಅಂದರೆ ಹಣಕಾಸಿನ ವ್ಯವಹಾರ ತುಂಬ ಕಡಿಮೆ ಇರುತ್ತೆ. ನಮ್ಮಂಥವ್ರಿಗೆ ಹೇಳ್ತಿರೋದು ನಾನು, ನಮ್ಮಂಥವ್ರಿಗೆ ಬುದ್ಧಿ ಇರುತ್ತೆ ಏನೇಳಿ ಬುದ್ಧಿ ಇರುತ್ತೆ, ಎಕ್ಸಾಮ್ ಕೊಟ್ಟರೆ ಅದನ್ನು ನಾವು ಫೇಸ್ ಮಾಡೋ ಕೆಪಾಸಿಟಿ ನಮಗಿರುತ್ತೆ. ಬಟ್ ಫೈನಾನ್ಷಿಯಲಿ ವಿ ಆರ್ ವೀಕ್ ಅಷ್ಟೆ. ಆ ಥರ ಇದ್ದಾಗ ಇದು ಪಿ ಏನು ಇದು ಪಿ ಎಸ್ ಐಗೆ 1 ಕೋಟಿ ರೂಪಾಯಿ ಬೇಕಂತೆ, 50 ಲಕ್ಷದ 1 ಕೋಟಿ ರೂಪಾಯಿ ಕೊಡಬೇಕು, ಅದು ಕೊಟ್ಟರೆ ನಮ್ಗೆ ಕೆಲಸ ಆಗುತ್ತೆ ಅಂತ. ಎಲ್ಲಿ ಎಲ್ಲಿ ಇದನ್ನು ತಂದ್ಕೊಡೋದು? ಏನಕ್ಕೆ ಇಷ್ಟು ಇದು
ದಂಧೆ ಮಾಡ್ತಿರೋದು ಅಂತ ಮಾಡ್ತಿದ್ದಾರೆ, ಬಟ್ ಸರ್ಕಾರ ಅದನ್ನ ಅದನ್ನೇನು ಕೇಳ್ತಾ ಇಲ್ಲ. ಏನು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ದಿನೇ ದಿನೇ ಮಾಮೂಲಿ ಆಗ್ಬಿಟ್ಟಿದೆ. ಹೆಂಗೆ ಗೊತ್ತಾ, ದಿನೇ ದಿನೇ ಏ ಬಿಡಪ್ಪ ಅವ್ರದ್ದು ಇರೋದೆ ಅಂತ ಸರ್ಕಾರ ಸುಮ್ಮನೆ ಸ್ಟಾಪ್ ಆಗಿರೋದು ಅಷ್ಟೇ. ನೋಡಿ ಗೈಸ್, ಈ ಥರ ನಾವೇನಾದ್ರು ಸುಮ್ಮನೆ ನಾವು ಏನು ಎಚ್ಚೆತ್ಕೊಳ್ತಿದ್ರೆ, ಆ ಥರ ಇದ್ದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಯಾಕೇಳಿ, ಫಸ್ಟು ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡಿಸ್ಕೋಬೇಕು. ನಮ್ಮ ಒಂದು ಆತ್ಮಧೈರ್ಯ ಆಗಲಿ, ನಮ್ಮನ್ನು ನಾನು ಫೇಸ್ ಮಾಡ್ತೀನಿ, ನೀನು ಒಬ್ಬನೇ ಫೇಸ್ ಮಾಡೋಕೆ ಹೋಗ್ಬೇಡ. ಎಷ್ಟೋ ಜನ ಇರ್ತಾರೆ, ಏನು ಹೇಳಿ, ನಾನು ಒಬ್ಬ ಅದರಲ್ಲಿ. ನಮ್ಮನ್ನು ನಾವು ದೃಢ ಸಂಕಲ್ಪದಿಂದ ಇಲ್ಲ ಈ ಥರ ತಪ್ಪಾಗಿದೆ, ಈ ಥರ ನ್ಯಾಯ ಬೇಕು ಅಂತ ಏನಾದ್ರು ಮಾಡ್ತೀನಿ ಅಂತ ಹೋದರೆ, ಎಷ್ಟೋ ಜನ ನೀವೇ ನೋಡಿರ್ತಾರಲ್ಲ ಫ್ರೆಂಡ್ಸ್. ಇವಾಗ ಫಾರ್ ಎಕ್ಸಾಂಪಲ್, ನಾವು ಒಂದು ಲೈಬ್ರರಿಗೆ ಹೋದರೆ ಅವ್ರಿಗೆ ಏಜ್ ಒಂದು 29 ವರ್ಷ 30 ವರ್ಷ ಆಗಿರುತ್ತೆ. ಏನೇಳಿ, ಲೈಫಲ್ಲಿ ಸೆಟ್ಲ್ ಆಗೋದೇನಿಲ್ಲ, ಸೆಟ್ಲ್ ಆಗಬೇಕು ಅಂತ ಓದ್ತಾ ಇರ್ತಾರಲ್ವಾ. 29 ವರ್ಷ 30 ವರ್ಷ ಆದಮೇಲೆ ಎಲ್ಲಿ ಅವರು ಕೆಲಸ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ. ಒಂದು ವಿಚಾರ, ಇನ್ನೊಂದು ವಿಚಾರ ಈ ಮದುವೆಗೆ ಹೆಣ್ಣು ಕೊಡಲ್ಲ ಅಂತ ಇನ್ನೊಂದು ವಿಚಾರ ನೀವೇ ನೋಡಿರ್ಬೋದು. ಇವಾಗ ನಾನು ಹೇಳೋಕ್ಕಿಂತ, ಮಾತಲ್ಲಿ ವ್ಯಕ್ತಪಡಿಸೋಕ್ಕಿಂತ ನೀವು ಕಣ್ಣಾರೆ ಕಂಡಿದ್ದೀರ ಸತ್ಯಗಳನ್ನ, ನಾನು ನೋಡಿದ್ದೀನಿ. ಏನೇಳಿ, 30 ವರ್ಷ 35 ವರ್ಷ ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದು ಎದ್ದ ತಕ್ಷಣ ಲೈಬ್ರರಿಗೆ ಹೋಗಿ ಸಾಯಂಕಾಲ ಒಂದು 7 ಗಂಟೆ ತನಕ ಓದ್ಕೊಂಡು ಮನೆ ಮಠ ಎಲ್ಲ ಬಿಟ್ಟು, ಊರು ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು, ಎಲ್ಲ ಬಿಟ್ಟು ಇಷ್ಟು ತ್ಯಾಗ ನೀವೇನಕ್ಕೆ ಮಾಡೋದು? ನೀವು ತ್ಯಾಗ ಮಾಡ್ತೀರ, ಏನೇಳಿ, ನೀವು ನಾವು ತ್ಯಾಗ ಮಾಡ್ತೀರ, ಆ ತ್ಯಾಗ ಮಾಡೋದಕ್ಕೆ ಏನಾದ್ರು ಯೂಸ್ ಇದೆಯಾ ನಮಗೆ? ಏನಾದ್ರು ನಾವು ಇವಾಗ ನಾವು ಪರಿಶ್ರಮ ಪಟ್ಟಮೇಲೆ ನಮ್ಗೇನಾದ್ರು ಯೂಸಾ ಹೇಳಿ? ನಾನು ಏನಕ್ಕೆ ಅಂತ ಹೇಳಿದ್ರೆ, ಇದು ನಾನು ವಿಡಿಯೋ ಮಾಡ್ತಿರೋದು ಅಟ್ಲೀಸ್ಟ್ ನೋಡ್ತಿರಲ್ಲ, ಯಾವ್ದಾದ್ರು ಬೇರೆ ಕ್ರಮ ಕೈಗೊಳ್ಬೇಕಾಗತ್ತಾ? ನಾವು ಇರೋಣ, ನೀವು ಇರಿ ಅಷ್ಟೇ. ಬೇರೆ ಕ್ರಮ ಅಂತ ಬಂದಾಗ ಏನಂತ ಹೇಳಿದ್ರೆ, ಈ ಒಂದು ಸರ್ಕಾರಕ್ಕೆ ಬೇರೆ ಥರ ಏನಾದರೂ ಸೂಚನೆ ಕೊಡಬೇಕು. ನಾನು ಒಬ್ಬ ಆಪಲ್ ಕಾಮನ್ ಮ್ಯಾನ್ ಅಷ್ಟೇ. ಯಾರು ಈ ವೇಳೆ ನೋಡ್ತಾ ಇರೋರು, ಏ ಬಿಡಪ್ಪ ಇವನೇನು ಮಾಡ್ತಾನೆ ಅಂತ ಅನ್ಕೋಬೋದು. ಗೈಸ್, ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ? ಇಂಥದ್ದು ಮಾಡೋಕ್ಕಾಗಲ್ಲಪ್ಪ ಅಂತೇಳಿ ಏನು ಮಾಡೋಕ್ಕಾಗಲ್ಲ? ಏನೇಳಿ, ಏನು ಮಾಡೋಕ್ಕಾಗಲ್ಲ? ಎಲ್ಲ ಮಾಡ್ಬೋದು ಮನಸ್ಸು ಮಾಡಿದರೆ. ಅಲ್ಲ, ಇಲ್ಲಿ ನೋಡಿ, ಇದು ಇದು ಏನದು ನೋಡಿ, ಓದ್ತು ನೋಡಿ ಒಂದು ನಿಮಿಷ. ಯಾವ ಹುದ್ದೆಗೆ ಎಷ್ಟು ರೇಟ್ ಅಂತ ಹಾಕೋ ನೋಡಿ, ಅಂದರೆ ಯಾವ ಕೆಲಸಕ್ಕೆ ಎಷ್ಟು ರೇಟು. PSI ಹುದ್ದೆಗೆ 40 ರಿಂದ 1 ಕೋಟಿ ರೂಪಾಯಿವರೆಗೆ ಅಂತೆ, ಅದು ಫಿಕ್ಸ್ ಆಗಿತ್ತು. ಅಲ್ಲ, ಅದು ನೋಡಿ, ಅದು ಕ್ಯಾಪ್ಷನ್ ನೋಡಿ ಎಷ್ಟು ನೀಟಾಗಿದೆ ನೋಡಿ ಕ್ಯಾಪ್ಷನ್. ಅದು ಏನಂದರೆ, ಈ ಕ್ಯಾಪ್ಷನ್ ಹೆಂಗೆ ಗೊತ್ತಾ, ಇಲ್ಲಪ್ಪ ಇದಕ್ಕೆ ಇಷ್ಟು ಕೊಡಲೇಬೇಕು ಅಂತ ಆ ಕ್ಯಾಪ್ಷನ್ ಇದು. ನಾವು ಎಕ್ಸಾಮ್ ಬರೆಯೋದು, ನಾವು ಕಷ್ಟ ಬಿದ್ದು ಓದೋದು, ಹಗಲು ಬೆಳಿಗ್ಗೆ ಹಗಲು ರಾತ್ರಿ ಅಂದರೆ ನಾವು ಕಷ್ಟ ಬಿದ್ದು ಓದಬೇಕು. ಹೊಟ್ಟೆಗೂಟ ಇಲ್ಲ ಅಷ್ಟು. ಒಂದು ನಿಗಮ ಮಂಡಳಿಗೆ 5 ರಿಂದ 20 ಲಕ್ಷ, ಅದೊಂದು DCC ಬ್ಯಾಂಕ್ ಹುದ್ದೆಗೆ 10 ರಿಂದ 20 ಲಕ್ಷ, ಆ ಥರ ಇದೆ. ಆ ಥರ ಇದೆಯಾ? ಮತ್ತು ಇದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ, ಅಂದರೆ ಗಸ್ಟ್ ನಾವು ಗೆಸ್ಟಾಗಿ ಮಾಡ್ತೀವಲ್ಲ, ಕೆಲಸ ಮಾಡ್ತೀವಲ್ಲ, ಅದಕ್ಕೆ 1 ಕೋಟಿ ರೂಪಾಯಿ ಹೊಡೆದ ಆರೋಪ. ಅಂದರೆ ತಗೊಂಡಿದ್ದಾರೆ, ತಗೊಂಡಿದ್ದಾರಲ್ಲ. ಇದು ಬಿಡಿ, ಅಟ್ಲೀಸ್ಟ್ ಇನ್ನೂ ಹಿಂದೆ ಆಗಿರುತ್ತಲ್ಲ, ಮೊನ್ನೆ ಒಂದು ಸರಿ ರೀಸೆಂಟಾಗಿ ಆಯ್ತಲ್ಲ, ತಗೊಂಡಿದ್ದಾರಲ್ಲ. ಪಡೆದ ಆರೋಪ ಅಂತ ಹೇಳಿದ್ರೆ ಫಾಸ್ಟು ತಗೊಂಡ್ಬಿಟ್ಟಿದ್ದಾರೆ, ಆಗೋ ಅದು ಕೆಲಸ ಆಗೋಗ್ಬಿಟ್ಟಿದೆ. ಅದೊಂದು PWD ಸಹಾಯಕ ಇಂಜಿನಿಯರ್ ಹುದ್ದೆಗೆ 30 ರಿಂದ 40 ಲಕ್ಷ. ನಾನೇನಾದ್ರು ನಿಮ್ಗೆ ಸುಳ್ಳೇಳ್ತಾರೆ ನೋಡಿ, ಇಲ್ಲಿ ಪೇಪರ್ ನೋಡಿ, ಇವತ್ತು ವಿಜಯವಾಣಿ ಪೇಪರ್ ಇದೆ. ವಿಜಯವಾಣಿಯಲ್ಲಿ ಫಸ್ಟ್ ಹೆಡ್ಡಿಂಗಲ್ಲಿ ಹಾಕಿದ್ದಾರೆ ನೋಡಿ, ಇದು ಕಾಣಿಸ್ತಲ್ಲ ಇಲ್ಲೇ ನೋಡಿ. ಈ ನೀವು ಪೇಪರ್ ತೊಗೊಂಡು ಒಂದ್ಸರಿ ಓದಬೇಕಾದ್ರೆ ನೋಡಿ, ಇಲ್ಲೇ ಹಾಕಿದ್ದಾರೆ ಪೇಪರಲ್ಲಿ, ಸ್ಟಾರ್ಟಿಂಗಲ್ಲಿ ಹಾಕಿರ್ತಾರೆ. ಗೈಸ್, ಇಲ್ಲಿ ಏನಪ್ಪ, ಏನಕ್ಕೆ ಈ ಥರ ಆಗ್ತಿರೋದು ಅಂತ ಹೇಳಿದ್ರೆ, ಒಂದು
ನಾವು ಆಯ್ಕೆ ಮಾಡಿದಂತಹ ಹೈಯರ್ ಆಫೀಸರ್ಸ್ ಇದಾರಲ್ಲ ಏನು ಹೇಳಿ ರೀ, ನಾವು ಡೆಮೊಕ್ರೆಸಿ ರೀ ಏನು ಹೇಳಿ, ನಮ್ದು ಪೋ ಏ ನಮ್ದೇನು ಇದು ಅದೇದು ಈ ರಾಜಕೀಯ ಅಲ್ಲ, ಪ್ರಜಾಪ್ರಭುತ್ವ ರಾಜ್ಯ ನಮ್ದು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ಬೇಕಷ್ಟೇ. ಬಟ್ ಇವಾಗ ಆ ಥರ ಇಲ್ಲಲ್ಲ, ಅದಕ್ಕೇನು ಮಾಡಬೇಕು ಅದಕ್ಕೆ ಹೇಳೋದು. ಯಾರಾದರೂ ಹೇಳ್ತಾರಲ್ಲ ನಾವು ಓಟ್ ಮಾಡೋವಾಗಲಿ ಇದು ಮಾಡೋವಾಗಲಿ ಏನು ಹೇಳಿ, ನಾವು ವಿದ್ಯಾವಂತರಾಗಲಿ ನಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರೆ ಅವ್ರ ಕಾಲಿಂದ ಬಂದಿರ್ತಾರೆ, ಅವ್ರಿಗೆ ಪಾಪ ಅವ್ರಿಗೆ ಅಷ್ಟು ಒಂಥರ ಮೆಚುರಿಟಿ ಇರಲ್ಲ, ಅಂದರೆ ಯಾವುದು ಕೊಟ್ ಮಾಡ್ಬೇಕಪ್ಪ ಅಂತ ಅಂತ ಮೆಚುರಿಟಿ ಇರಲ್ಲ. ನಾವು ಅಲ್ಲ, ನಾವು ವಿದ್ಯಾವಂತರಾಗಿ ನಾವು ಡಿಗ್ರಿ ಹೋಲ್ಡರ್ಸ್ ಆಗಿ ತಪ್ಪು ನಮ್ಮ ತಾನೆ ಮಾಡ್ತಾ ಇರೋದು, ನಾವು ತಪ್ಪು ನಮ್ಮದು. ನಮಗೆ ಯಾರು ಬೇಕು ಅಂದರೆ ನಮ್ಗೆ ಯಾರು ನಮ್ಗೆ ಯಾರು ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲವಾಗಿ ನಿಲ್ತಾರೋ ಅಂಥವ್ರಿಗೆ ನಾವು ಸಹಾಯ ಮಾಡಬೇಕಲ್ವಾ. ನಾವು ಇಲ್ಲಿ ಸಹಾಯ ಮಾಡಿದ್ರೆ ನಮ್ಗೆ ಅಲ್ಲಿ ಸಹಾಯ ಮಾಡ್ತಾರೆ ಏನು ಹೇಳಿ. ಅಲ್ಲಿ ಸಹಾಯ ಅಂತ ಹೇಳಿದ್ರೆ ಈ ಥರ ನೋಡಿ, ಈ ಥರ ಇಶ್ಯೂ ಆಗಿಬಿಡಲ್ಲ. ಯಾರಾದರೂ ಅನ್ಕೊಂತಿರಲ್ಲ ಅಯ್ಯೋ ಇದೆಲ್ಲ ಬಿಡಪ್ಪ ಇದೆಲ್ಲ ನೋಡಿ ಬಿಟ್ಟಾಕಿದ್ವಿ ಅಂತ, ನೋಡಿ ಬಿಟ್ಟಾಕಿದ್ವಿ ಅಂತ ಹೇಳಿದ್ರೆ ಅದು ತಪ್ಪು ಕಲ್ಪನೆ ನಮ್ಮದು. ಒಂದು ನಿಮಿಷ ರೀ, ಇದು ನಾನು ಪೋಸ್ಟ್ ಮಾಡಿರೋ ಬಿಡಿ, ನೋಡ್ತಾ ಇರೋದೆ ನೋಡ್ತಾ ಇರೋ ಹುಡುಗನಾಗಿರ್ಬೋದು ಅಥವಾ ಹುಡುಗಿನಾಗಿರ್ಬೋದು ಅಥವಾ ಯಾರಾಗಿರ್ಬೋದು, ನೀನೇ ಅನ್ಕೋ ಫಾರ್ ಎಕ್ಸಾಂಪಲ್, ನೀನು ಎಷ್ಟು ಕಷ್ಟ ಬೀಳ್ತೀಯಪ್ಪ ಹೇಳು. ಅಲ್ಲ, ಊರಿಂದ ಊರಿಗೆ ಬಂದು ಎಷ್ಟು ಕಷ್ಟ ಬೀಳ್ತೀಯ ಹೇಳಿ ಇವ್ರಿಗೆ. ನಾನು ಅದೆಲ್ಲ ಇರಲಿ ರೀ, ನಾನು ಕಣ್ಣಾರೆ ಕಂಡಿರೋದು ಅದೇ, ನಾನು ಕಣ್ಣಾರೆ ಕಂಡಿರೋದು. ನಾನು ಡಿಗ್ರಿ ಓದಬೇಕಾದ್ರೆ ಬೆಂಗಳೂರಲ್ಲಿ, ನಾನು ಡಿಗ್ರಿ ಓದೋಕ್ಕೆ ಹೋಗಿದ್ದು 2000 ಸಮ್ಥಿಂಗ್ ಇಸ್ವಿಯಲ್ಲಿ ಹೋಗಿದ್ದು. ಅವತ್ತಿಗೆ ನಾನು ಅಲ್ಲಿ ಎಂಟ್ರಿ, ನಾನು ಡಿಗ್ರಿ ಫಸ್ಟ್ ಇಯರ್ ಸೇರಿದಾಗ ಆ ಅಣ್ಣಂಗೆ 30 ವರ್ಷ ಆಗಿತ್ತು. ಕೇಳಿದೆ ಹಿಂಗೆ ವಿಚಾರ, ಇಲ್ಲಪ್ಪ ನಂಗೆ ಸರ್ಕಾರಿ ಕೆಲಸ ಬೇಕು ಅಂತ ಇದ್ಕೊಂಡಿದ್ರು. 32 ವರ್ಷ ಆಯಿತು, 33 ವರ್ಷ ಆಯಿತು, 34 ವರ್ಷ ಆಯಿತು, ಓದ್ತಾನೆ ಇದ್ದಾರೆ, ಬಟ್ ಏನು ಯೂಸು, ಯಾವುದಕ್ಕೂ ಏನು ಯೂಸ್ ಆಗಿಲ್ಲ. ಇವಾಗ ನೋಡಿ, ಕಡೆಗೆ ಅಣ್ಣಿಗೆ ಮದುವೆನೂ ಇಲ್ಲ, ಹೆಣ್ಣು ಇಲ್ಲ, ಏನೂ ಇಲ್ಲ, ಯಾವುದೋ ಒಂದು ಕೊರಿಯರ್ ಆಫೀಸಲ್ಲಿ ಕೆಲಸ ಮಾಡ್ತವ್ರೆ, ಇದು ಆಗೋದು. ಬಟ್ ಟ್ಯಾಲೆಂಟ್ ಸಖತ್ತಾಗಿದೆ ಏನು ಹೇಳಿ, ಬಟ್ ಟ್ಯಾಲೆಂಟ್ ಸೂಪರ್ ಆಗಿದೆ. ಇದು ಅವರೊಬ್ರದ್ದೇ ಎಲ್ಲ ಕಥೆ ಆಗಿರೋದು. ತುಂಬ ಜನ, ತುಂಬ 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 ಜನ ಈ ಬಿ ಎಡ್ ಮಾಡಿರೋರು, 8-9 ಸಾವಿರ ಕೆಲಸ ಮಾಡೋದು ಪ್ರೌಡಲ್ಲಿ ಹೋಗ್ಬಿಟ್ಟು. ಅಲ್ಲ ನಿಮಗೆ ನಾನು ನಿಮ್ಮ ಗೌರ್ಮೆಂಟ್ಗೆ ಒಂದು ಕ್ವಶನ್, ನಿಮಗೆ ಇವೆಲ್ಲ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಹೇಳಿ, ನಿಮಗೆ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಖಾಸಗಿ ಅವ್ರಿಗೆ ಮರಿಬಿಡಿ ಅಷ್ಟೇ. ನೀವು ನಮ್ಮ ಖಾಸಗಿ ಅವರೇ ಚೆನ್ನಾಗಿದ್ದಾರೆ ಗೈಸ್. ಇವಾಗ ಖಾಸಗಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಎಷ್ಟೋ ಕಂಪ್ನಿಗಳಿವೆ ಗೌರ್ಮೆಂಟವರು ಏನು ಯೂಸ್ ಆಗ್ತಿಲ್ಲ, ಒಂದ್ಕಡೆ ತಿಂಗಳಿಗೆ ಲಕ್ಷಾನುಗಟ್ಟಲೆ ಕೆಲಸ ಸಂಪಾದನೆ ಮಾಡಿದ್ದಾರೆ. ನಿಮ್ಗೆ ಏನು, ನಿಮಗೆ ನಿಮಗೆ ನಮ್ಮ ಗೌರ್ಮೆಂಟ್ ಅವ್ರಿಗೆ ಇದೆಲ್ಲ ನಿಭಾಯಿಸಕ್ಕೆ ಇದೆಲ್ಲ ಸರಿಯಾದ ಕ್ರಮದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ಖಾಸಗಿ ಸೇಲ್ ಮಾಡೋಕ್ಕೆ ಅಷ್ಟೇ ಏನಪ್ಪ, ಅಷ್ಟೇ ಅಲ್ವಾ. ಗೌರ್ಮೆಂಟ್ ಇದ್ದೂ ಏನಾದ್ರು ಯೂಸ್ ಆಗಲಿ, ಯೂಸ್ ಇಲ್ಲ ತಾನೆ ರೀ. ನಾವೇನು ಬೈ ಬರುತ್ತೆ ಗೋಲ್ಡನ್ ಸ್ಪೂನ್ ಇಲ್ಲ, ಅರ್ಥೈತಲ್ವಾ. ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾರೋ ಅವರು ಬೈ ಬರುತ್ತೆ ಗೋಲ್ಡನ್ ಸ್ಪೂನ್ ಇರಲ್ಲ, ಅರ್ಥಾಯ್ತಾ. ಇನ್ನು ಇಲ್ಲಿ 1 ಕೋಟಿ ರೂಪಾಯಿ ಕೇಳಿದ್ರೆ ಎಲ್ಲಿ, ನಾವು ಇಲ್ಲಿ ನಾವೆಲ್ಲೇ ಕೊಡೋದು 1 ಕೋಟಿ ರೂಪಾಯಿ ಕೇಳಿದ್ರೆ ಇನ್ನು ನಮ್ಮ ಮನೆ ಅದೂ ನಮ್ಮ ಜಮೀನು ಗಿಮೀನು ಮಾರಿ ಕೊಡ್ಬೋದು ಅನ್ಕೋ ಆ ಥರ ಇರಲಿ. ನಮ್ಮ ಜಮೀನು ಮಾರಿದ್ರೆ ಅಷ್ಟು ಬರಲ್ವೇ, ಅಷ್ಟು ಜಮೀನು ಮಾರ್ಕೊಂಡು ಮಾತ್ರ ಅಷ್ಟು ಜಮೀನು ಇಲ್ವೇ. ಇವ್ರು MLA ಮಕ್ಕಳು MLAಗಳಾಗ್ಬೋದು, ಅವರು ಯಾರಾದರೂ ಒಳ್ಳೆ ಕಾಸಿರೋ ಮನುಷ್ಯರು ಅಂದರೆ ಈ ಲಿಂಕ್ ಇರ್ತಾರಲ್ಲ ಗೌರ್ಮೆಂಟ್ ಆಫೀಸರ್ಸ್ಗೆ, ಅಂಥವ್ರ ಮಕ್ಕಳು ಆಫೀಸರ್ಸ್ ಆಗೋದು. ಏನಕ್ಕೆ ಆಫೀಸರ್ಸು, ಕಷ್ಟ ಬಿದ್ದು ಓದಿರ್ತೀನಿ ನೋಡ್ರಿ, ಕಷ್ಟ ಬಿದ್ದು ಓದಿರ್ತೀನಿ ನೋಡಿ ಹುಡುಗ. ಅವನು ಬಂದಷ್ಟು ಎಫಿಷಿಯೆಂಟು ದಕ್ಷ ಅಧಿಕಾರಿಯಾಗಿ ಬೇರೆ ಯಾರೂ ಬರಲ್ಲ. ಯಾಕೆ ಹೇಳಿ, ಜೀವನದಲ್ಲಿ ತುಂಬ ನೋಡೋಕ್ಕಿರ್ತೀವಿ ನಾವು. ಈ ಮಿಡ್ಲ್ ಕ್ಲಾಸ್ ಅವ್ರ ಹುಡುಗರು ಜೀವನದಲ್ಲಿ ಅನುಭವಿಸ್ತಿರೋ ನೋವು ಎಲ್ಲ ಪ್ರತಿಯೊಂದು ಅನುಭವಿಸ್ಬಿಟ್ಟಿದ್ದಾರೆ. ಆವಾಗ ಏನು ಗೊತ್ತಾ, ಎಲ್ಲದಕ್ಕೂ ರೆಡಿ ಆಗೋದು ಈ ಓದಿರೋದಕ್ಕೂ ಅಲ್ಲ, ಈ ನಮ್ಮ ಓದೋದಕ್ಕೆ ಏನು ಯೂಸ್ ಇಲ್ಲ. ಏನಪ್ಪ ಯೂಸ್ ಹೇಳು,
ಯಾರೋ 100ಕ್ಕೆ ಒಂದು 10 ಜನ, ಅದು ಏನಂದ್ರೆ ಸ್ವಲ್ಪ ಲಕ್ಕಿದ್ದು. ಆ ಒಂದು ಎಕ್ಸಾಮಲ್ಲಿ ಏನು ಆಗದೇ ಇದ್ರೆ, ಅವ ದುಡ್ಡು ಕೇಳಿ ಏನೋ ಅಪ್ಪ ಅಮ್ಮ ಸಾಲ ಮಾಡಿ ಅಷ್ಟು ಕೊಟ್ರೆ ಅವನ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಅದು ಇಲ್ಲ. ನನ್ನ ಮಾತು ಇಲ್ಲೇನು ಸುಳ್ಳಾಗಿದ್ರೆ, ನೀವು ಏನು ಹೇಳ್ತಿರೋ ಅದಕ್ಕೆ ರೆಡಿ ಅಷ್ಟೆ. ದಯವಿಟ್ಟು ಗೈಸ್ ನೋಡಿ ಹೇಳ್ತೀನಿ, ಇಲ್ಲಿ ಯಾರಿಗೆ ಯಾರು ಹೋಗಲ್ಲ, ನಿನ್ನ ಕಷ್ಟ ನೀನು ಅಷ್ಟೆ. ಒಂದು ಸ್ಟೋರಿ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ಲು ಇವಾಗ ಬೀದರಿಂದ ಬಂದಿರ್ತಾರೆ ಹುಡುಗರು, ಏನೇಳಿ ಬೀದರಿಂದ ಬಂದಿರ್ತಾರೆ ಹುಡುಗರು, ಏನಕ್ಕೆ ಬರ್ತಾರಪ್ಪ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಕಳಿಸ್ತಾರೆ, ಅಪ್ಪ ಅಮ್ಮ ಕೂಲಿ ಮಾಡೋರು, ಬಿಸಿಲಲ್ಲಿ ಬಿಸಿಲು ಗಾಳಿ ಮಳೆ ಅಂದೆ ಕೂಲಿ ಮಾಡ್ತಾರೆ, ಬೆಂಗ್ಳೂರು ಕಳಿಸ್ತಾರೆ. ಏನೋಪ್ಪ ನನ್ನ ಮಗ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಬರಲಿ, ಏನೇಳಿ ಓದ್ಕೊಂಡ್ಬರಲಿ ಅಂತ ಕಳಿಸ್ತಾರೆ. ಮಗ ವಿದ್ಯಾವಂತನೇ, ಮಗ ಬುದ್ಧಿವಂತನೇ, ಎಲ್ಲ 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 ಓಕೆ. ಏನೋ ಒಂದು ಮಾಡಿ ಡಿಗ್ರಿ ಮುಗಿಸ್ತಾನೆ, ಇನ್ನು ಅಲ್ಲೋ ಇಲ್ಲೋ ಪಾರ್ಟ್ ಟೈಮ್ ಕೆಲಸ ಮಾಡಿ ಡಿಗ್ರಿ ಮುಗಿಸ್ತಾನೆ. ಹ್ಞೂ ಆಯಿತು, ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾರೆ, ಆಸೆ ಇರುತ್ತಲ್ಲ ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾರೆ. ಮಾಡಿದಾಗ ನಾವು ಯಾವಾಗ ಹುಟ್ಟಿರ್ತೀವೋ ಆವಾಗಿಂದನೂ ಅಪ್ಪ ಅಮ್ಮ ಕಷ್ಟ ನಾವು ಕಣ್ಣಲ್ಲಿ ನೋಡ್ತಾನೆ ಇರ್ತೀವಿ, ನಿಜ ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ಅದು ಅಪ್ಪ ಅಮ್ಮನ ಜವಾಬ್ದಾರಿ ಅಷ್ಟೇ. ಅದು ಏನೇಳಿ ಜವಾಬ್ದಾರಿ, ನನ್ನ ಮಕ್ಕಳು ಬಂದು ನನ್ನ ಮಗ ಫೀಸ್ ಕೇಳ್ತಾನಪ್ಪ, ನನ್ನ ಮಗ ಅಲ್ಲಿಗೆ ಎಕ್ಸಾಮ್ ಫೀಸ್ ಕೇಳ್ತಾನಪ್ಪ, ಮತ್ತು ಅವ್ನು ಹೆಂಗಿದ್ದಾನೋ ಅಲ್ಲಿ, ಅವ್ನಿಗೆ ಅವ್ನು ಬರ್ತಾನೆ, ಅವ್ನಿಗೆ ಅಮೌಂಟ್ ಕೊಡ್ಬೇಕು ನಾವು, ಅಂದರೆ ಕಾಸು ಕೊಡ್ಬೇಕು ನಾವು, ಏನೋ ಖರ್ಚು ಮಾಡಲಿ ಮಗ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಅಂತ ಇರ್ತಾರೆ. ಇಲ್ಲಿ ಮಗ ಕಷ್ಟ ಬಿದ್ದು ಓದ್ತಾನೆ. ಗಾಯ್ಸ್ ನೋಡಿ, ನಾವು ದಿನಕ್ಕೆ 3 ಹೊತ್ತು ಊಟ ಮಾಡ್ತೀವೋ ಬಿಡ್ತೀವೋ, ಏನೇಳಿ ಊಟ ಮಾಡ್ತೀವೋ ಬಿಡ್ತೀವೋ, ನಾವು ಸರಿಯಾಗಿ ನಿದ್ದೆ ಮಾಡ್ತೀವೋ ಬಿಡ್ತೀವೋ, ಅದು ಯಾರೂ ಕೇಳಲ್ಲ. ಏನೇಳಿ ನಮ್ಮ ಕಷ್ಟ, ಯೋ ನಿನ್ನ ಕಷ್ಟ ನಿಂಗೆ ಗೊತ್ತಯ್ಯ ಅಷ್ಟೇ ತಾನೆ, ಯಾವನೋ ಬೇರೆವನು ಅಂತಾನೆ. ಇವಾಗ ನೀನು ಓದ್, ನೀನು ಕಷ್ಟ ಬಿದ್ದು ಓದಿರ್ತೀಯ, ಅದು ನಿನಗೆ ಗೊತ್ತು ಕಷ್ಟ ಬಿದ್ದು ಓದೋದು. ಆ ಥರ ಓದಿದಾಗ ನಿನಗೆ ಟ್ಯಾಲೆಂಟು ಎಲ್ಲ ಚೆನ್ನಾಗಿರುತ್ತೆ, ಏನು ಇದು ಮಾಡಿದ್ರು ಚೆನ್ನಾಗಿರುತ್ತೆ, ಬಟ್ ಈ ಥರ ಅಮೌಂಟ್ ಕೇಳಿದ್ರೆ ನಾವು 100 ರೂಪಾಯಿ ಕೂಲಿ ಮಾಡೋದು, ನಾವು ಏನೇಳಿ 100 ರೂಪಾಯಿ ಕೂಲಿ ಮಾಡೋದು ನಾವು. ಎಲ್ಲಿ ಕೋಟಿ ರೂಪಾಯಿ ಇದ್ದರೆ, ಅಲ್ಲ ಕೋಟಿ ರೂಪಾಯಿ ನಾವು ಇವ್ರು ಕೊಡೋ ಬದಲು ನಾವು ಕೋಟಿ ರೂಪಾಯಿ ಕೊಂಡು ಏನೋ ವ್ಯವಹಾರ ಮಾಡಿದ್ರೆ ನಾವು ನಮಗೇನು ಕೆಲಸ, ನಮಗೆ ಗೌರ್ಮೆಂಟ್ ಕೆಲಸ ಏನೇನು ನಾವು ಮಾಡೋಕ್ಕೆ ಬರ್ತಿದ್ವಾ? ನಮ್ಮ ಹತ್ರ ಕೋಟಿ ರೂಪಾಯಿ ಇದ್ದಿದ್ರೆ ನಾವೇನಕ್ಕಪ್ಪ ಇಷ್ಟು ಕಷ್ಟ ಬಿದ್ದು ನಾವು ಗೌರ್ಮೆಂಟ್ ಕೆಲಸ ಮಾಡ್ತಿದ್ವಿ, ಅಂದರೆ ಗೌರ್ಮೆಂಟ್ ಕೆಲಸಕ್ಕೆ ಇಟ್ಕೊಳ್ಳೋಕೆ ನಾವು ಇಷ್ಟು ಕಷ್ಟ ಬೀಳ್ತಿದ್ವಿ, ಕೋಟಿ ರೂಪಾಯಿ ಅಲ್ಲಿ ಏನಾದ್ರು ವ್ಯವಹಾರ ಮಾಡ್ಕೊತಿದ್ವಿ ಅಷ್ಟೇ, ನಾವು ಜೀವನ ಸಾಗಲಿಯಪ್ಪ ಅಂತ. ಏನೇಳಿ ತಪ್ಪ ನಿಜಾನ ಅಷ್ಟೇ ಅಲ್ವಾ? ಮಗ ಓದ್ತಾನೆ ಓದ್ತಾನೆ ಓದ್ತಾನೆ, ಅವನಿಗೂ ಒಂಥರ ವಯಸ್ಸಾಗ್ತಾ ಬಂತು, ಊರಿಗೆ ಹೋಗ್ತಾನೆ, ಅಪ್ಪ ಅಮ್ಮ ಕೇಳ್ತಾರೆ ಏನಪ್ಪ ಏನಾಯ್ತಪ್ಪ ಅಂತ. ಆವಾಗ ನಾವು ಅವ್ರಿಗೆ ಹೇಳಿದ್ರೆ ಅವ್ರು ದುಃಖ ಪಡ್ತಾರೆ, ನಮಗೆ ಮನಸ್ಸಲ್ಲಿ ಇನ್ನೂ ತುಂಬ ಬೇಜಾರಿರುತ್ತೆ. ಈ ಥರ ಆಯಿತು ನೋಡಿ, ಈ ಥರ ಆಗಿದೆಯಾ ಇಲ್ಲ ಸತ್ಯ ಘಟನೆಗಳು ತುಂಬ ತುಂಬ ನಡೆದೋಗಿದೆ, ತುಂಬ ತುಂಬ ನಡೆದೋಗಿದೆ. ಆ ಥರ ಕಷ್ಟ ಬಿದ್ದು ಕೆಲಸ ಗಿಟ್ಸ್ಕೊಂಡ್ರು ಇದ್ದಾರೆ, ಕರಪ್ಷನ್ ಇತ್ತು ಏನೋ ಒಂದಾಗಿ, ಎಲ್ಲೋ ಒಂದು 5 ಲಕ್ಷ 10 ಲಕ್ಷ ಸಾಲ ಮಾಡ್ಕೊಂಡು ಅಪ್ಪ ಅಮ್ಮನ ಏನೋ ಜಮೀನು ಮಾರಿ, ಇಲ್ಲ ಅಮ್ಮನ ಒಡವೆಗಳು ಮಾರಿ, ಇನ್ನೋ ಏನೋ ಮಾಡ್ಕೊಂಡಿದ್ರು ಗೈಸ್. ಮತ್ತೆ ಮತ್ತೆ ಇದು ರಿಪೀಟ್ ಆಗ್ತಾಯಿದ್ರೆ ನೋಡಿ, ಅಲ್ಲ ಇಲ್ಲಿ ನೋಡಿ ಪ್ರತಿ ಒಂದೊಂದು ನೋಡಿ, ಪ್ರತಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ, ಅಂದರೆ ಯಾವ ಎಕ್ಸಾಮನ್ನು ಬರಲಿ ಬಿಡು ಆ ಎಕ್ಸಾಮಲ್ಲಿ ಅಕ್ರಮ ಅಂತೆ. ಇದು ಹೆಂಗಂದ್ರೆ, ಇದು ಇಲ್ಲ ಮಾಡಲೇಬೇಕು, ಇಲ್ಲ ಕೊಡಲೇಬೇಕು, ಕೊಟ್ಟಿರಲೇಬೇಕು, ಆ ಥರ ಇತ್ತು ಇದು. ನೋಡಿ ಇಲ್ಲಿ ಪ್ರತಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ, ಆ ಕ್ಯಾಪ್ಷನ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಇನ್ನೊಂದು ಎಚ್ಚೆತ್ತುಕೊಳ್ಳೋದು ಸರ್ಕಾರ, ಅಂದರೆ ಇಷ್ಟು ಇಷ್ಟು ಗೌರ್ಮೆಂಟ್ ಇಷ್ಟು ನೋಡ್ತಾ ಇದ್ರು ಏನು ಮಾಡ್ತಾ ಇಲ್ವಾ, ಅಥವಾ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ವಾ, ಏನು ಅಂತ ಆನ್ಸರು? ಅಥವಾ ಲೇಜಿನ ಅವ್ರಿಗೆ, ಏ ಬಿಡಪ್ಪ ಇದಿರೋದು ಕಾಮನ್ ಅಂತ ಲೇಜಿನ? ನನಗೆ ಗೊತ್ತಿಲ್ಲ ಗೈಸ್ ಇದೇನಕ್ಕೆ ಆಗ್ತಿದೆ ಅಂತ ಇಷ್ಟು. ಇನ್ನೊಂದು ನೋಡಿ, ಜೈಲಿನಿಂದ ಹೊರಬಂದ ಹಳೆ ಆರೋಪಿಗಳಿಂದಲೇ ಮತ್ತೆ ಡೀಲ್, ಅದೇನೇಳಿ ಫಸ್ಟ್ ಯಾವನೋ ಮಾಡಿರ್ತೀನಿ ತಿರ್ಬೋಕ್ ನನ್ನ ಮಕ್ಕಳು ಮಾಡಿರ್ತಾರೆ ಈ ಡೀಲ್ ಮಾಡ್ಕೊಳ್ಳೋದು.
ಅಂಥವ್ರು ಏನ್ತಿ ಅಲ್ಲ ಅಂಥವ್ರು ಏನಕ್ಕೆ ಬದುಕಿರೋದು ಹೊಟ್ಟೆಗೆ ಏನು ನನ್ನ ಮಕ್ಳಿಗೆ ಏನು ತಿಂತಾರೆ ಅಂತ ಅವ್ರ ಮೇಲೆ ಏನು ಅಲ್ಲ ಏನಕ್ಕೆ ಬಡರೊಟ್ಟೆ ಮಾಡುವ ಒಡೆ ಮಾಡೋದು ನೋಡಿ ಇಲ್ಲಿ ಜೈಲಿನಿಂದ ಹೊರಬಂದ ಹಳೆ ಆರೋಪಿಗಳಿಂದನೇ ಮತ್ತೆ ಡೀಲ್ ಕೇಸ್ ಆಗಿರುತ್ತೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಮತ್ತೆ ಜೈಲಿಂದ ಏನು ಬೇಲ್ ತಗೊಂಡು ಮತ್ತೆ ಆಚೆ ಬರ್ತಾರೆ ಆಚೆ ಬಂದು ಮಾಡಿದ ತಪ್ಪಪ್ಪ ಅಂತ ಒಪ್ಕೊಂಡು ಆದರೆ ಬೇರೆ ಕೆಲಸ ಮಾಡ್ಕೊ ಇಂಥ ನೀಚ್ ಕೆಲಸ ಏನಕ್ಕೆ ಮಾಡಬೇಕು ಅಂತ ಏನು ಹೇಳಿ ಅಲ್ಲ ಇಂಥ ನೀಚ್ ಕೆಲಸ ಏನು ಮಾಡಬೇಕು ಅಂತ ಒಟ್ಟಿನಲ್ಲಿ ಈ ಥರ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಬಟ್ಟೆ ಅವ್ರಿಗೆ ನಮ್ಮ ಬಡವರು ಶಾಪ ತದ್ದೇ ಇರಲ್ಲ ಯಾವತ್ತೂ ಅಷ್ಟೆ ಕೊನೆ ಸಾಯುವಂತಲ್ಲಿ ಹೇಳ್ತೀನಿ ಕೇಳಿ ಕೊನೆ ಸಾಯುವಂತಲ್ಲಿ ಅವ್ರು ಕರೆಕ್ಟಾಗಿ ಸಾಯಲ್ಲ ಆ ರೋಗ ಈ ಶುಗರು ಬಿ ಪಿ ಅದು ಇದು ರೋಗ ದೊಡ್ಡ ರೋಗ ಬಂದಂಗೆ ಹೋಗ್ಬಿಡಲ ಅಷ್ಟೆ ಆ ಥರ ಮಾಡೋದು ದಯವಿಟ್ಟು ಗೈಸ್ ಏನಪ್ಪ ಅಂತೇಳಿದ್ರೆ ಇದು ದಿನೇ ದಿನೇ ಇವತ್ತೆಲ್ಲ ಬಿಡಿ ದಿನೇ ದಿನೇ ತುಂಬ ತುಂಬ ಆಗ್ತದೆ ಎಷ್ಟೋ ವರ್ಷಗಳಿಂದ ಕನಸು ಕಾಣ್ಕೊಂಡು ಇರುವಂತಹ ನಮ್ಮಂಥ ಒಂದು ಯುವ ಪೀಳಿಗೆ ಅನ್ನೋ ಬದಲು ಅದನ್ನೆಲ್ಲ ಏನಂತ ಏನಬೇಕಂದ್ರೆ ಕ್ಷಮಿಸ್ತಾರೋ ಪೀಳಿಗೆ ಅನ್ಬೇಕಷ್ಟೇ ಇನ್ನು ಏನೇಳಿ ಕ್ಷಮಿಸ್ತಾರೋ ಪೀಳಿಗೆ ಅನ್ಬೇಕಂದ್ರೆ ಆ ಥರ ಅನ್ಬೇಕಷ್ಟೇ ಇನ್ನು ನೋಡಿ ಗೈಸ್ ಕಷ್ಟಪಡ್ತಾ ಇರಬೇಕು ಈ ಥರ ಲಂಚ ಕೇಳೋಕ್ಕೆ ಏನಾದ್ರು ಇದು ಮಾಡಿದಾಗ ಫಸ್ಟ್ ಆಫ್ ಆಲ್ ತಪ್ಪು ಏನು ಗೊತ್ತಾ ಈ ಪರೀಕ್ಷೆ ಬರ್ತಾರಲ್ಲ ಅಭ್ಯರ್ಥಿಗಳು ಇನ್ನೊಂದು ತಪ್ಪಿದೆ ಮೈಂಡಲ್ಲೇ ಎತ್ತಿ ಈ ಥರ ಥಾಟ್ಸ್ ಬಿಡ್ಬೇಕು ಫಸ್ಟು ಅವ್ರು ದುಡ್ಡು ಕೇಳ್ತಿರೋಣಪ್ಪ ಇದು ಮಾಡಬೇಕಪ್ಪ ಯಾಕಪ್ಪ ನಿನ್ನ ಕಾನೂನು ಗೊತ್ತಿಲ್ಲ ಹೋಗ್ಲಿ ಏನು ಮಾಡಬೇಕಂತ ಇನ್ನೊಂದು ಕಾನೂನು ಗೊತ್ತಿರೋ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋರಿದ್ದಾರೆ ಯಾಕೆ ಏನು ಮಾಡೋಕ್ಕಾಗ್ತಿಲ್ಲ ಕಾನೂನು ಗೊತ್ತಿದ್ರೆ ನೀ ಏನಾದ್ರು ಇವಾಗ ನೀನು ಏನಾದ್ರು ಅವ್ರ ಬಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ವಿರುದ್ಧವಾಗಿ ಮಾತಾಡಿದ್ರೆ ಮತ್ತೆ ನಿಂಗೆ ಕೆಲಸ ಸಿಗಲ್ಲ ಅಂತನಾ ಇದೆಯಲ್ವಾ ಆಗ್ತಿರೋದು ಅವ್ನು ಕಾಸು ಕೇಳ್ತಾನೆ ಸರಿಲ್ಲ ಅವನು ಅಂದರೆ ಅವ್ನು ಬಿಡಪ್ಪ ಏ ಬಿಡ ಅವ್ರ ಅಧಿಕಾರಿಗಳು ಆ ಥರ ಹೇಳಲ್ಲ ಏ ಹೋಗಲಿ ನೀನಲ್ಲಿ ನೀನು ಒಬ್ಬಾಗ್ತಾನೆ ಅಲ್ಲ ರೀ ಕೋಟಿ ಕೋಟಿ ಕಟ್ಟಲೆ ನೀವು ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲಿದೆ ಎಲ್ಲಿ ತರೋದು ಕೋಟಿ ರೂಪಾಯಿ ಇದ್ರೆ ನಮ್ಮ ಜೀವನ ನಮ್ಗೆ ನಾವು ಇದು ಮಾಡೋಕ್ಕಾಗಲ್ಲ ಆರಾಮ್ಸೆ ಸೆಟ್ಲ್ ಆಗ ಲೈಫಲ್ಲಿ ನಾವು ಅದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರು 1 ಕೋಟಿ ರೂಪಾಯಿ ಇದ್ದರೆ ಅದನ್ನು 1,000 ಕೋಟಿ ಮಾಡೋದು ಗೊತ್ತು ನಮಗೆ ಏನೇಳು ಅಷ್ಟು ಜೀವನದಲ್ಲಿ ಅಷ್ಟು ನಾವು ನೊಂದು ಬೆಂದು ಎಲ್ಲ 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 ಆಗ್ಬಿಟ್ಟಿರುತ್ತೆ 50 ಲಕ್ಷ ರೂಪಾಯಿ ಇದ್ದರೆ ನಾವು ಏನಕ್ಕಪ್ಪ ಗೌರ್ಮೆಂಟ್ಗೆ ನಾವು ಗೌರ್ಮೆಂಟ್ ಎಕ್ಸಾಮ್ ಓದೋಕ್ಕೆ ಅಷ್ಟು ಕಷ್ಟ ಬಿದ್ದು ಹೋಗ್ತಿದ್ವಿ ನಾವು ಯಾರೋ ಇರೋನು ಇರ್ತಾನೆ ಏನು ಕುಳಿಬೇಕಂತ ಅಂಥವ್ರಿಗೆ ಏನಿಲ್ಲ ಅಂಥವ್ರಿಗೆ ಬುದ್ಧಿ ಇರಲ್ತ ಅಂಥ ಅಭ್ಯರ್ಥಿಗಳಿಗೆ ತಲೆಯಲ್ಲಿ ಬುದ್ಧಿ ಇರಲ್ಲ ಈ ಒಂದು ಹಣಕಾಸಿನ ಆಸೆಯಿಂದ ಅಷ್ಟೇ ಅವರು ಏನಂದ್ರೆ ಏನೋ ಅಧಿಕಾರಕ್ಕೆ ಫಾರ್ ಎಕ್ಸಾಂಪಲ್ ಅಧಿಕಾರಕ್ಕೆ ಹೋಗ್ತಾರೆ ಅಂದ್ಕೊಳ್ಳತ್ತವ್ರು ಅಧಿಕಾರಕ್ಕೆ ಹೋದಾಗ ಈ ರೂಲ್ಸ್ ಆಗಲಿ ಈ ಏನಾದ್ರು ಏನು ಗೊತ್ತಿರಲ್ಲ ಅಲ್ವಾ ನೋಡಿ ಗೈಸ್ ಮನಸ್ಸಿಗೆ ತುಂಬ 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 ಬೇಜಾರಾಯಿತು ಈ ಥರ ಪೇಪರಲ್ಲಿ ನಾನು ನೋಡಿದ್ದಾಗ ನಾನು ಪ್ರಿವಿಯಸ್ ಅಂದರೆ ಲಾಸ್ಟ್ ಇಯರ್ಸ್ ಎಲ್ಲ ಸ್ವಲ್ಪ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಕೆಲ್ಸಕ್ಕೆ ನಾವೇನೋ ನೋಡ್ಕೊಂಡಿದ್ವಿ ಇದು ಇವತ್ತು ಬೆಳಗ್ಗೆ ಪೇಪರ್ ಆಗಿದ ತಕ್ಷಣ ಅದು ಹೆಡ್ಡಿಂಗ್ ಲೈನಲ್ಲೇ ಆ ಥರ ಇದೆ ಅನ್ಕೊಂತಿರಲ್ಲ ಏನು ಮಾಡಿ ಬಿಡ ಯಾರೋ ಒಬ್ಬ ಇಲ್ಲ ಮೂಲೆಯಿಂದ ಮಾತಾಡ್ತೇನೆ ಏನಾಗಲ್ಲ ಅಂತ ಗೈಸ್ ಸಂವಿಧಾನ ಏನೇಳಿ ಈ ಕಾನೂನು ಪ್ರತಿಯೊಬ್ಬನಿಗೂ ಅನ್ವಯ ಆಗುತ್ತೆ ಅಲ್ವಾ ಪ್ರತಿಯೊಬ್ಬ ಪ್ರಜೆಯೂ ಅವನಿಗೆ ಆದ ಒಂದು ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆ ಪಾಲಿಸಬೇಕಾದ ನಿಯಮಗಳಿರ್ತವೆ ದಯವಿಟ್ಟು ಗೈಸ್ ಏನಂತ ಹೇಳಿದ್ರೆ ಈ ಕೊನೆಯದಾಗಿ ಹೇಳ್ತಾರದು ಈ ವಿಡಿಯೋ ಅದು ಯಾರಾದರೂ ನೋಡಲಿ ಏನೇಳಿ ನಾನು ಹೇಳಿರೋದ್ರಲ್ಲಿ ಅಂದರೆ ನಾನು ಇಷ್ಟೊತ್ತು ಮಾಡಿದ ಒಂದು ಈ ವಿಡಿಯೋದಲ್ಲಿ ಸತ್ಯಾಂಶ ಇದೆಯಾ ಇಲ್ವ ಇನ್ನೊಂದು ಮನವಿ ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ದಯವಿಟ್ಟು ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ ಗೈಸ್ ಈ ಇದು ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು ಗೈಸ್ ಇದು ನಾನೊಬ್ಬ ಬೇಡ್ಕೊಂತಿರೋದಲ್ಲ ನಮ್ಮ ಕರ್ನಾಟಕ ಮೂಲೆ ಮೂಲೆಯಲ್ಲಿರೋ
ಮೂಲೆ ಮೂಲೆಯಲ್ಲಿ ಸರ್ಕಾರಿ ಕೆಲಸ ಬೇಕು ಅಂತ ಓದ್ತಿರೋ, ಕಷ್ಟ ಬಿದ್ದು ಹಗ್ಲು ರಾತ್ರಿ ಅಂದ್ರೆ ಓದ್ತಾರೆ ಹುಡುಗರು. ಒಂದು ಯುವ ಪೀಳಿಗೆ ಬೇಡ್ಕೊಂತ ಒಂದು ಮನವಿ, ದಯವಿಟ್ಟು ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಇದು ಮತ್ತೆ ಮತ್ತೆ ಆಗ್ಬಾರ್ದು. ಏನ್ ಹೇಳಿ, ಮತ್ತೆ ಮತ್ತೆ ಇದು ಯಾವತ್ತೂ ರಿಪೀಟ್ ಆಗ್ಬಾರ್ದು. ಅದು ಯಾರು ಡೀಲ್ ಮಾಡ್ತಾರೋ ನೋಡಿ, ಆ ಡೀಲ್ ಮಾಡೋರ್ನ ಅವ್ರಿಗೆ ಆದ ಒಂದು ಕ್ರಮ ಕೈಗೊಳ್ಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಅಟ್ಲೀಸ್ಟ್ ಏನಾದರೂ ಎಕ್ಸಾಮ್, ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರಲ್ಲ, ಏನಪ್ಪಾ ಅಂಥವ್ರು ಪರವಾಗಿಲ್ಲ, ಏನೋ ನಾವು ಕಷ್ಟ ಬಿದ್ದರೆ ಮೇಲ್ ಬರ್ಬೋದು, ಒಂದು ಸರ್ಕಾರಿ ಕೆಲಸ ಗಿಟ್ಸ್ಕೋಬೋದು ಅಂತ ಆಸೆಗಳಿರ್ತವೆ. ಈ ಥರ ಎಲ್ಲ ಡೀಲ್ಗಳು, 1 ಕೋಟಿ ರೂಪಾಯಿ ಕೊಡ್ರಿ, 50 ಲಕ್ಷ ಕೊಡ್ರಿ ಅಂತ ಇದು ಮಾಡಿದ್ಮೇಲೆ ಯಾವನ್ರಿ ಓದ್ತಾನೆ? ಅಲ್ಲ, ಯಾವನ್ರಿ ಮಾಡ್ತಾನೆ? ಇದು ವ್ಯವಹಾರ ಆಗಿದೆ ಅಷ್ಟೇ, ವ್ಯವಹಾರ 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 ಅಷ್ಟೇ, ಪ್ರತಿ ಸಲ ಇದಾಗಿರೋದು. ದಯವಿಟ್ಟು ನಾನು ನಿಮ್ಮಲ್ಲಿ ಅಂದ್ರೆ ನಮ್ಮೊಂದು ಈ ವಿಡಿಯೋ ನೋಡ್ತಾರೆ ಯಾರಾದರೂ ಇರ್ಬೋದು, ಇದು ಮತ್ತೆ ಮತ್ತೆ ಆಗೋ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನಾನೊಬ್ಬ ಮನವಿ ಮಾಡ್ತಿಲ್ಲ, ಒಂದು ನಮ್ಮಂತಹ ಒಂದು ಯುವ ಪೀಳಿಗೆ ಸಾವಿರಾರು ಜನ ಇದ್ದಾರೆ, ಆ ಥರ ಅವರು ಎಲ್ಲ ಮನವಿ ಮಾಡ್ತಾರೆ. ದಯವಿಟ್ಟು ಗೈಸ್ ಎಲ್ಲರೂ ಕಷ್ಟ ಬಿದ್ದು ನಾವು ಓದೋಣ. ಇನ್ನೊಂದೇನಪ್ಪ ಅಂದರೆ ನಮ್ಮ ಒಂದು ಕರ್ನಾಟಕ ಸರ್ಕಾರಕ್ಕೆ ಈ ಒಂದು ಮನವಿ ಅಷ್ಟೇ, ಧನ್ಯವಾದಗಳು.